ಅದೇ ರೀತಿ ನಮ್ಮ ಇಲ್ಲಿ ಈ ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಸಮೀಪದ ವಯನಾಡಿದೆ, ಅಲ್ಲಿ ಕೂಡ ಬಹಳಷ್ಟು ನಾಶನಷ್ಟಗಳಾಗಿದೆ. ಅಲ್ಲಿಗೂ ಕೂಡ ಕೇರಳಕ್ಕೂ ಕೂಡ ಒಂದು ಸಹಾಯ ಆಗ್ತಾ ಒಂದು ಚಾಚುವಣ್ಣ ರೀತಿಯಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವರಿಗೆ 100,000 ಪುಸ್ತಕಗಳನ್ನು ಇಲ್ಲಿಂದ ನಾವು ತೆಗೆದುಕೊಡುವಂಥ ಒಂದು ಯೋಜನೆಯನ್ನು ಈಗ ಹಾಕಿಕೊಂಡಿದ್ದೇವೆ. ಮಾತ್ರ ಅಲ್ಲ, ಎಲ್ಲ ಕೇಂದ್ರಗಳನ್ನು ಕೂಡ ಕಲೆಕ್ಷನ್ ಮಾಡಿ ನಮ್ಮ ನಾಯಕರ ಮುಖಾಂತರ ಆಯಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡುವುದು. ಈ ಡಿ ಸಿ ಅವರಲ್ಲಿ ಕೂಡ ನಾವು ಮಾತನಾಡಿದ್ದೇವೆ, ಅವ್ರು ನಾವು ನಮ್ಮಿಂದ ಆಗಬೇಕಂತ ಏನೆಲ್ಲ ಸಹಕಾರ ಬೇಕು ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಕೂಡ ಈಗಾಗಲೇ ಡಿ ಸಿ ಅವರಿಗೆ ಕೂಡ ಹೇಳಿದ್ದೇವೆ. ನನ್ನ ಹೆಸರು ಆಫೀಸಿ ಆಫೀಸ್ ಆಗಿದೆ. ಜೊತೆಗೆ ಕೊನೆಯದಾಗಿ ಈಗ ಇವತ್ತು ಇಲ್ಲಿ ಪ್ರಾಥಮಿಕವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನಿಬ್ಬರಿಗೆ ಮಳೆಗಳು ನಿಂತ ಮೇಲೆ, ನೆರೆಗಳು ನಿಂತ ಮೇಲೆ ಇವರಿಗೆ ಶಾಶ್ವತವಾದ ಪರಿಹಾರಗಳು ಬೇಕು. ಆ ಪರಿಹಾರಕ್ಕೆ ಬೇಕಾಗಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರವನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಾಡಲಿಕ್ಕೆ ಬೇಕಾದಂತಹ ಏನೆಲ್ಲ ಸಹಕಾರಗಳು ಬೇಕು ಅದೆಲ್ಲವನ್ನು ನಿರಾಶ್ರಿತರಿಗೆ ಆಶ್ರಯವನ್ನು ಶಾಶ್ವತವಾದ ಪರಿಹಾರವನ್ನು ಕೊಡುವಂತಹ ಕೆಲಸಕ್ಕೆ ನಾವು ಒತ್ತಡ ಹೇರುವಂತಹ ಕೆಲಸವನ್ನು ಇವತ್ತಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ ಕೆಲಸ ಅದು ನಡೀತಾ ಎಂ ಪಿ ಅವರನ್ನು ಕೂಡ ನನ್ನ ಹೆಸರು ಸಿರಾಜುದ್ದೀನ್ ಸತಾಫಿ ಕನ್ಯಾದಂತ ಜಿಲ್ಲಾಧೀಶ. ಥ್ಯಾಂಕ್ ಯು. ಅಚ್ಚುಕಟ್ಟಾಗಿ ಊರಿನವರು ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಜೊತೆಗೆ ನಮ್ಮ ಎಸ್ ಎಸ್ ಎಫ್ ನ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ 2-3 ದಿವಸಗಳಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ದುರಂತ ನಡೆದಂತಹ ಸ್ಥಳಗಳಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಸ್ ಎಸ್ ಎಫ್ ನಿಂದ ರೈಟ್ ಟೀಮ್ ಅಂತ ಒಂದು ವಿಶೇಷವಾದ ತಂಡ ಇದೆ. ಆ ತಂಡ ಇದರ ವಿಷಯದಲ್ಲಿ ತುಂಬ ಮತ್ತೊಂದು ಡಿವಿಷನ್ ಸಿಗುತ್ತಿದೆ. ಆ ಎಸ್ ಎಸ್ ಎಫ್ ನ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಮೊನ್ನೆಯಿಂದಲೇ ಅಲ್ಲಿ ನೆರೆ ಬಂದ ಈಗಿನ ಸುಳಿದ ಪ್ರದೇಶದ ಊರಿನ ಜನರಿಗೂ ಕೂಡ ಎಲ್ಲ ರೀತಿಯ ಆಹಾರಗಳನ್ನು ನೀಡಿ ಅವರನ್ನು ಸುರಕ್ಷಿತವಾದ ಕೇಂದ್ರಗಳಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ.